ಆಗುತ್ತಾ ಐತೆ ಮಾಡಿಕೊಡ್ತಾರ ಅನ್ನೋದು ನಂಬಿಕೆ ಐತೆ. ಮಾಡಿದ್ದಾರೆ, ನೆಲ್ಲಿ ಹಾಕೊಟ್ಟಿದ್ದಾರೆ, ಸರಂಡಿ ಮಾಡ್ಕೊಡ್ತೀರಿ ಅಂತ ಹೇಳಿದ್ದಾರೆ, ರೋಡ್ ಹಾಕೊಡ್ತೀರಿ ಅಂತ ಹೇಳಿದ್ದಾರೆ, ಆದ್ರೆ ಹಾಕೊಡ್ತಾರ ಅನ್ನೋದು ನಂಬಿಕೆ ಇದೆ. ಮೊದಲೇ ಎಲ್ಲ ಇವರು ಬಡವರಿಗೆ ಸಹಕರಿಸಿದ್ದಾರೆ, ತುಂಬಾ ಸ್ಪಂದಿಸಿದ್ದಾರೆ, ಕಷ್ಟ ಸುಖದಲ್ಲಿ ಇದ್ದಾರೆ. ಹಾಗಾಗಿ ಇವರು ಹಾಗೆ ಒಂದು ಏನು ಆಸೆ ಇಲ್ಲದೆ ಅಧಿಕಾರಕ್ಕೆ ಜನಪರ ಕೆಲಸ ಮಾಡ್ತಾರಲ್ಲ. ನಮ್ಮ ಭದ್ರಾವತಿ ಮುನ್ಸಿಪಲ್ ಕೌನ್ಸಿಲ್ಗೆ 18ನೇ ವಾರ್ಡಿನ ಹೈದರ್ ಯೂಸುಫ್ ಅಂತ ಹೆಸರಿದೆ, ಒಳ್ಳೆ ಕ್ವಾಲಿಫೈಡ್ ಪರ್ಸನ್. ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ಚಾನೆಲ್. 2021ರ ಭದ್ರಾವತಿ ನಗರಸಭೆ ಚುನಾವಣೆ ಒಟ್ಟು 35 ವಾರ್ಡ್ಗಳಲ್ಲಿ ನಡೆಯಲಿದೆ. ಭದ್ರಾವತಿಯ 18ನೇ ವಾರ್ಡಿನಿಂದ ಈ ಸ್ಪರ್ಧೆ ಮಾಡಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಮೊಹಮ್ಮದ್ ಯೂಸುಫ್ ಹೈದರ್ ಅವರೇ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ. ಅವರಿಗೆ 18ನೇ ವಾರ್ಡಿನಲ್ಲಿ ಜನರ ಬೆಂಬಲ ಹೇಗೆ ಸಿಗ್ತಾ ಇದೆ ಮತ್ತು ಸಾಕಷ್ಟು ವಿಚಾರಗಳನ್ನು ಮಾತನಾಡಲಿಕ್ಕೆ ಸ್ವತಃ ಅವರೇ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಸ್ವಾಗತ ಮತ್ತು ನಮಸ್ಕಾರ. ನನ್ನ ಮತದಾರ ಬಂಧುಗಳಿಗೆ ನಮಸ್ಕಾರಗಳು. ಸರ್, ನಿಮ್ಮ ಒಂದು ಕಿರು ಪರಿಚಯ ಕೊಡಿ ಸರ್, ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಮ ವಾರ್ಡಿನ ಮತದಾರರಿಗೆ. ನನ್ನ ಹೆಸರು ಬಂದು ಮೊಹಮ್ಮದ್ ಯೂಸುಫ್ ಅಂತ, ಹೈದರ್ ಅಂತ ನನ್ನ ಪರಿಚಯ ಆದಂತ ಹೆಸರು ಇದು. ನನ್ನ ತಂದೆ ಬಂದು ಲೇಟ್ ಅಬ್ದುಲ್ ರಶೀದ್ ಸಾಹೇಬ್ರು, ಮತ್ತು ನನ್ನ ತಾಯಿಯ ಒಂದು ಹೌಸ್ ವೈಫ್ ಆಗಿದ್ದಾರೆ, ಅವರ ಹೆಸರು ನಜ್ಮುನ್ನಿಸಾ ಅಂತ. ನಾನು ಇಲ್ಲಿ ಭದ್ರಾವತಿಯ ಒಂದು ಜವಾಹರ್ಲಾಲ್ ನೆಹರು ಶಾಲೆಯಲ್ಲಿ ಓದುತ್ತಿರುತ್ತಿದ್ದು ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿದ್ದೇನೆ. ಹೈಸ್ಕೂಲು ಬಂದು ಜೂನಿಯರ್ ಟೆಕ್ನಿಕಲ್ ಶಾಲೆ ಆಗಿತ್ತು, ಅಲ್ಲಿ ಹೈಸ್ಕೂಲ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಮತ್ತು ಅದರ ನಂತರ ಸಿಲ್ವರ್ ಜೂಬ್ಲಿ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾದಲ್ಲಿ ಸಿವಿಲ್ ಕೋರ್ಸನ್ನು ಮುಗಿಸಿದ್ದೇನೆ. ಅದ ನಂತರ VMES ಕಾಲೇಜ್ ಬ್ಯಾಂಗ್ಳೂರಲ್ಲಿ AMI ಪಾರ್ಟ್ ಟೈಮಲ್ಲಿ ಸೇರಿಸಿದ್ದೆ, ಬಟ್ ತದನಂತರ ಕ್ಲೋಸ್ ಮಾಡೋಕ್ಕೆ ನನಗೆ ಆಗಿಲ್ಲ, ಅದು ಕಂಪ್ಲೀಟ್ ಮಾಡೋಕ್ಕೆ ನನಗೆ ಆಗಿಲ್ಲ. ಅಂದರೆ ಡಿಪ್ಲೊಮಾ ಸಿವಿಲ್ ಅಂತೂ ಕಂಪ್ಲೀಟ್ ಡಿಗ್ರಿ ಮಾಡಿದ್ದೀನಿ ನಾನು. ಅದಾದಮೇಲೆ ಕೆಲವೊಂದು ಪ್ರಾಜೆಕ್ಟ್ಗಳೆಲ್ಲ ಪ್ರಾಜೆಕ್ಟ್ ಸೂಪರ್ವೈಸರ್ ಆಗಿ ಜಾಯ್ನ್ ಆಗಿದ್ದು, ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಡೆವಲಪರ್ಸ್ ಪ್ರಾಜೆಕ್ಟಿಗೆ ಸೂಪರ್ವೈಸರ್ ಆಗಿ ಜಾಯ್ನ್ ಆಗಿದೆ. ಅದಾದಮೇಲೆ ಸೂಪರ್ವೈಸರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ತನಕನೂ ನಾನು ಪ್ರಮೋಷನ್ ಆಗಿದ್ದೆ, ಅಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಮಾಡಿ ಅಲ್ಲಿ ಆದಮೇಲೆ ಮತ್ತೆ ವಾಪಸ್ ನಮ್ಮ ಭದ್ರಾವತಿಗೆ ಬಂದು ಪರಿಚಯದಲ್ಲಿ ಬಂದು ಭದ್ರಾವತಿಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಜನಸೇವೆಯನ್ನು ಮಾಡ್ತಾ ಬೆಳೆದಿದ್ದೇನೆ. ನಾನು ಇಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ನಾವೇನು ಇದ್ದವರಲ್ಲ, ನಾವೇನು ಪಡೆದವರಲ್ಲ, ನಾವೇನು ಚಿನ್ನದ ಚಮಚ ಬಾಯಲ್ಲಿ ಇಟ್ಟು ಹುಟ್ಟಿಕೊಂಡವರಲ್ಲ. ನಾವೆಲ್ಲ ಕಷ್ಟಪಟ್ಟು ಕಷ್ಟಜೀವಿಗಳಾಗಿ ನಾವು ಮೇಲೆದ್ದು ಬಂದಿದ್ದೇವೆ. ಮತ್ತು ಇವಾಗ ಏನು ಜನಸೇವೆ ಮಾಡ್ತಿದ್ದೀವಿ, ಕಷ್ಟಪಟ್ಟೇ ಜನಸೇವೆ ಮಾಡ್ತಾಯಿದ್ದೀವಿ, ಅದ್ರ ನೋವು ನಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀನಿ. ಭಾಳಷ್ಟು ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿದ್ದೇನೆ, ಮತ್ತು ನನ್ನ ಬಳಿ ಇರೋ ಟ್ರೋಫಿಗಳು ಸರ್ಟಿಫಿಕೇಟ್ಗಳು ಹಲವಾರು ಇದ್ದಾವೆ. ನನ್ನ ಮೆಚ್ಚಿನ ಆಟ ಫುಟ್ಬಾಲು. ಭಾಳ ಸಣ್ಣವನಿದ್ದಾಗ ಕಿರು ಪರಿಚಯದಲ್ಲಿ ಫುಟ್ಬಾಲ್ ಆಗಿತ್ತು, ಆಮೇಲೆ ಕ್ರಿಕೆಟ್ ಆಯಿತು, ಆಮೇಲೆ ಹಲವಾರು ಗೇಮ್ಸ್ ಎಲ್ಲ ಗೇಮಲ್ಲೂ ಭಾಗವಹಿಸಿದ್ದೀನಿ, ಎಲ್ಲ ಗೇಮಲ್ಲೂ ಆಟಾಡಿದ್ದೀನಿ ನಾನು. ನೀವು ಯಾವಾಗ ಮತ್ತು ಹೇಗೆ ರಾಜಕಾರಣಕ್ಕೆ ಸ್ವಾಗತಿಸಿದ್ರು? ಸುಮಾರು ಒಂದು 10 ವರ್ಷದ ಹಿಂದೆ ನಮ್ಮ ಅಣ್ಣನವರು ಕೌನ್ಸಿಲಲ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು. ಆ ಟೈಮಲ್ಲಿ ಕೌನ್ಸಿಲ್ ಎಲೆಕ್ಷನಲ್ಲಿ ನಾನು ಭಾಗವಹಿಸಿದ್ದೆ. ಚುನಾವಣೆಗೆ ಏನು ಬೇಕಾಗಂತ ಸಿದ್ಧತೆಗಳನ್ನು ಮಾಡ್ತಾ ಸ್ವಲ್ಪ ಚುನಾವಣೆಯಲ್ಲಿ ಸೇವೆಗಳನ್ನು ಅರಿವುಕೊಂಡೆ. ಆಮೇಲೆ ನಾನು ಅವರು ಇದ್ದಿದ್ದು ಪೊಲಿಟಿಕ್ಸಲ್ಲಿ ಇದ್ದು ನಾನು ಬೇರೆ ಆದಮೇಲೆ ಹಲವಾರು ಪ್ರೋಗ್ರಾಮ್ಗಳಲ್ಲೂ ನಾನು ಮಾಡ್ತಾ ಇದ್ದೆ. ನಾನು ಒಂದು 5 ವರ್ಷ ಮಸೀದಿ ನಮ್ಮ ಏರಿಯಾ ಸಾದತ್ ಕಾಲೋನಿ ಮಸೀದಿಯಲ್ಲಿ ಅಧ್ಯಕ್ಷನಾಗೂ ನಾನು ಸೇವೆಯನ್ನು ಮಾಡಿದ್ದೇನೆ. ಅಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಅಧ್ಯಕ್ಷನಲ್ಲಿ ಏನು ಪ್ರಾಫಿಟ್ಸ್ ಏನೂ ಇರೋದಿಲ್ಲ, ಬರೀ ಜನಸೇವೆ ಮಾತ್ರ ಇರಬೇಕಾಗತ್ತೆ. ಹಾಗಾದ್ರಿಂದ ಭಾಳ ಜನಗಳಿಗೆ ಇಲ್ಲಿ ನನ್ನ ಕೈಯಿಂದ ನಾನು ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ, ಮತ್ತು ಜನಸಂಪರ್ಕದಲ್ಲಿ ಇದ್ದೇನೆ ಅಂತ ಈ ಪೊಲಿಟಿಕ್ಸ್ ಆರಿಸ್ಕೊಂಡಿದ್ದೆ. ನಾನು ಆ ಟೈಮಲ್ಲೇ ನಿಧಾನಕ್ಕೆ ನಾನು ಬೆಳ್ಕೊಂಬಂದೆ. ನಾನು ಹೇಗೆ ಬೆಳ್ಕೊಂಬಂದೆ ಅದೇ ರೀತಿಯಲ್ಲಿ ನಾನು ಜನಗಳಿಗೆ ಜನಸೇವೆಯನ್ನು ಮಾಡ್ತಾ ಬಂದೆ. ನೀವು ಮೊದಲಿಂದ ಏನಾದ್ರು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ?
ಸುಮಾರು ಜನಗಳಿಗೆ ಯಾರು ಬಡ ಜನಗಳಿಗೆ ಅವ್ರಿಗೆ ಸೇವೆ ಮಾಡ್ತಾ ಇದ್ದೀನಿ ಬಹಳ ಜನಗಳಿಗೆ ತೊಂದರೆ ಏನಿದೆ ಆ ತೊಂದರೆ ಕುಂದು ಕೊರತೆಗಳನ್ನು ದೂರ ಮಾಡೋದು ಕೆಲವೊಂದು ವಿಧವೆಯವರಿಗೆ ಪಿಂಚಣಿ ಮಾಡಿಕೊಡೋದು ಸರ್ಕಾರದಿಂದ ಏನು ಸಿಗುವಂಥ ಲೋನ್ಗಳು ಅದನ್ನ ಮಾಡಿಸ್ಕೊಡೋದು ಬಹಳಷ್ಟು ಜನಗಳಿಗೆ ಅಪಾರ್ಟ್ಮೆಂಟ್ ಇಲ್ಲ ಮನೆಗಳಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅವರಿಗೆ ಸರ್ಕಾರದ ನಗರಸಭೆಯಿಂದ ಮನೆ ಹಾಕ್ಸ್ಕೊಳ್ಳೋದು ಅಪ್ಲಿಕೇಶನ್ನು ಅದನ್ನು ಮಾಡಿಸಿ ಸುಮಾರು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 70 to 80 ಮನೆಗಳು ಅಲರ್ಟ್ ಮಾಡ್ಕೊಂಡು ಮಾಡಿಸ್ಕೊಳ್ಳೋಂಥ ಕೆಲಸಗಳು ನಮ್ಮ MLA ಇರೋದ್ರಿಂದ ಮಾಡಿಸ್ಕೊಟ್ಟಿದ್ದೀನಿ ಮತ್ತು MLA ಚುನಾವಣೆ ಟೈಮಲ್ಲೂ ನಾನು ಎದುರುಗಡೆ ನಿಂತ್ಕೊಂಡು ನಾಲ್ಗೆ ಕೊಟ್ಟಿದ್ದೆ ನಾನು ಮಾತಾಡಿದ್ದೆ MLA ಎಲೆಕ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಾನು ಎಷ್ಟು ಮನೆಗಳು ನನ್ನ ಏರಿಯಾದಲ್ಲಿದೆಯೋ ಎಲ್ಲ ಮನೆಗಳಿಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ನಾನು 4 ಕೊಟ್ಟಿದ್ದೆ ಮತದಾರ ಬಂಧುಗಳಿಗೆ MLA ಆಗಿದ ತಕ್ಷಣ 3 ತಿಂಗಳೊಳಗೆ ನಾನು MLA ಅವರಿಗೆ ಕೈಯ ಕಾಲ ಹಿಡಿದು ಹೆಂಗ ಮಾಡಿ ನನ್ನ ವಾರ್ಡಿನ ಜನಗಳಿಗೆ ಸುಮಾರು ಕಮ್ಮಿ ಅಂದ್ರೆ 120 ಮತದಾರರಿಗೆ ನಾನು ಹಕ್ಕುಪತ್ರಗಳನ್ನು ಮಾಡಿಸಿ ಕೊಟ್ಟಿರ್ತೇನೆ ಸರ್ 2021 ಭದ್ರಾವತಿ ನಗರಸಭಾ ಚುನಾವಣೆಯಲ್ಲಿ ನಿಮ್ಮ ವಾರ್ಡಿನ 18ನೇ ವಾರ್ಡಿನಿಂದ ಸ್ಪರ್ಧೆ ಮಾಡುವ ಕಾರಣ ಸಿಂಪಲ್ ನಾನೇನು ಪೊಲಿಟಿಕ್ಸ್ ಮಾಡಬೇಕು ಅಂತಾನೆ ಬಂದಿಲ್ಲ ನಾನು ಇಮಿಡಿಯೇಟ್ ಆಗಿ ಇದು ಆಕಸ್ಮಿಕವಾಗಿ ನನಗೆ ಪೊಲಿಟಿಕ್ಸ್ ಅಲ್ಲಿ ಚಾನ್ಸ್ ಸಿಕ್ಕಿದೆ ನನಗೆ ಇಲ್ಲಿರೋ ಸನ್ಮಾನ್ಯ BK ಸಂಗಮೇಶ್ ಅವರು MLA ಇದಾರಲ್ಲ ಭದ್ರಾವತಿ MLA ಸಂಗಮೇಶ್ ಅವರು ನನ್ನ ಸೆಲೆಕ್ಟ್ ಮಾಡಿ ನನ್ನ ಆರಿಸಿ ಅವರು ನನಗೆ ಕರೆದು ನೀನು ನಿಂತ್ಕೊಂಡು ಎಲೆಕ್ಷನ್ ಮಾಡು ಅಂತ ಅಂದ್ಬಿಟ್ಟು ಈ ಥರ ಆಕಸ್ಮಿಕವಾಗಿ ನನಗೆ ತಂದು ಕೊಟ್ಟಿರೋಂಥ ಟಿಕೆಟ್ ಆಗಿದೆ ಇದು ಇದು ನಾನೇನು ಆರಿಸಿ ಇದು ಅಥವಾ ಲಾಬಿ ಮಾಡಿ ಅಥವಾ ಪೊಲಿಟಿಕ್ಸ್ ಮಾಡಿ 3 ವರ್ಷದಿಂದ ಟಾವಲ್ ಹಾಕೊಂಡು ಕೂತ್ಕೊಂಡಿರೋ ಸೀಟ್ ಅಲ್ಲ ಇದು ಇದು ಆಕಸ್ಮಿಕವಾಗಿ ದೊರೆತ ಟಿಕೆಟ್ ಇದು ಹಾಗಾಗ್ಬಿಟ್ಟು ಆಕಸ್ಮಿಕವಾಗಿ ನಾನು ಪೊಲಿಟಿಕ್ಸ್ ಅಲ್ಲಿ ಸೇವ್ ಮಾಡೋಣ ಅಂತ ಇದ್ದೀನಿ ನಿಮ್ಮ ವಾರ್ಡಲ್ಲಿ ನಿಮಗೆ ಜನರ ಬೆಂಬಲ ಯಾವ ಥರ ಸಿಗ್ತದೆ ಸರ್ ಭಾಳ ಚೆನ್ನಾಗಿದೆ ನನ್ನ ಜನ ಬೆಂಬಲ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ 25 ವರ್ಷದಿಂದ ನಮ್ಮ ವಾರ್ಡಲ್ಲಿ ಒಬ್ಬರೇ ನಾಯಕರಾಗಿ ಒಬ್ಬರೇ ನಮ್ಮ ವಾರ್ಡ್ ಅಂದರೆ ನಮ್ಮ ವಾರ್ಡು ಈಗ ಶಿಫ್ಟ್ ಆಗಿ ಬೇರೆಯವ್ರ ವಾರ್ಡಿಗೆ ಸೇರ್ಕೊಂಡ್ಬಿಟ್ಟಿದೆ ಹಾಗಾದ್ರಿಂದ ಬೇರೆಯವ್ರ ವಾರ್ಡಲ್ಲಿ 25 ವರ್ಷದಿಂದ ಒಬ್ಬರೇ ನಾಯಕರು ಸತತ 25 ವರ್ಷದಿಂದ 5 ಬಾರಿ ಚುನಾವಣೆ ಗೆದ್ದಿದ್ದಾರೆ ಜನಗಳು ಸ್ವಲ್ಪ ಬದಲಾವಣೆ ಬಯಸ್ತಾ ಇದ್ದಾರೆ ಆ ಬದಲಾವಣೆಗೆ ನಾನು ಸೂಕ್ತವಾದಂಥ ಕ್ಯಾಂಡಿಡೇಟ್ ಅಂತ ಅನ್ಸ್ಕೊಳ್ತೀನಿ ನಾನು ಹಾಗಾದ್ರಿಂದ ಸ್ವಲ್ಪ ಜನ ಬೆಂಬಲ ಚೆನ್ನಾಗಿದೆ ಅಂತ ನನಗೆ ಅನಿಸ್ತದೆ ಸರ್ ನಿಮ್ಮ ಈ 18ನೇ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಸರ್ ಹಲವಾರು 18ನೇ ವಾರ್ಡಲ್ಲಿ ಎಲ್ಲ ಸುತ್ತಮುತ್ತಲ ನೋಡ್ತಾ ನನಗೆ ಹಲವಾರು ಪ್ರಾಬ್ಲಮ್ಗಳು ಅಲ್ಲಿರೋ ಸಮಸ್ಯೆಗಳೆಲ್ಲ ಅರ್ಥ ಆಗ್ತಿದೆ ನನಗೆ ಭಾಳಷ್ಟು ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತಂದರೆ ಹೆಂಗಸರಿಗೆ ಶೌಚಾಲಯಗಳು ಸರಿಯಾದಂಥ ಶೌಚಾಲಯಗಳು ಇಲ್ಲ ಆ ಶೌಚಾಲಯಗಳು ನಾವು ಕಟ್ಟಿಕೊಡ್ಬೇಕಾಗಿದೆ ಒಂದೊಂದು 1 ಕಿಲೋಮೀಟರ್ ದೂರ ಹೋಗಬೇಕಾಗಿದೆ ಬೆಳಗ್ಗೆ ಎದ್ಬಿಟ್ಟು ಹೆಂಗಸರುಗಳಿಗೆ ಆ ಥರ ಸಾರ್ವಜನಿಕ ಶೌಚಾಲಯಗಳು 4 ಹಳ್ಳಿಗಳಿಗೆ ಸೇರ್ತಾವೆ ಇದಕ್ಕೆ ಈ ವಾರ್ಡಿಗೆ ಇನ್ನೂ ಗ್ರಾಮ ಪಂಚಾಯತಿ ಬಾರ್ಡ್ರ್ ಇರೋದ್ರಿಂದ 4 ಹಳ್ಳಿಗಳಿಗೆ ಶೌಚಾಲಯ ಮಾಡ್ಬಿಟ್ಕೊಡ್ಬೇಕಾಗಿದೆ ಮತ್ತು ಒಂದು ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಸುಂದಳಿ ದೇವಸ್ಥಾನ ಅಂತ ಸುಂದಳಿ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೂ ಕೂಡ ಶೌಚಾಲಯ ಒಂದು ಬೇಕಾಗಿದೆ ಅಲ್ಲಿ ಇನ್ನೂ ಮಾಡಿದ್ದಿಲ್ಲ ಮತ್ತೇನು ನಮ್ಮ ಭದ್ರಾ ನದಿ ಏನಾದರೂ ತೀರ ಏನಾದರೂ ಹರಿದು ಬಂದಲ್ಲಿ ನೀರನ್ನು ಲೆವೆಲ್ ನೀರನ್ನು ಮಟ್ಟ ಏರುತ್ತಾ ಏರುತ್ತಾ ಮನೆಗಳೆಲ್ಲ ನುಗ್ತಾರೆ ಅದನ್ನು ಅದಕ್ಕೊಂದು ತಡೆಗೋಡನ್ನು ಕಟ್ಟಬೇಕಂದ್ಬಿಟ್ಟು ಅದು ಜನಗಳೆಲ್ಲ ಸಮಸ್ಯೆ ಹೇಳಿದ್ರು ಅದಕ್ಕೊಂದು ತಡೆಗೋಡ ಕಟ್ಟಬೇಕಾಗಿದೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಇದ್ದಾವೆ ಹಲವಾರು ಮನೆಗಳಿಗೆ ನಗರಸಭೆಯಿಂದ ಯಾವುದೇ ಒಂದು ಫೆಸಿಲಿಟಿ ಬೇಕಾಗಿದೆ ಅದೆಲ್ಲ ದೊರಕಿದ್ದಿಲ್ಲ ಅಂದ್ಬಿಟ್ಟು ನನಗೆ ಅನಿಸ್ತಿದೆ ನನಗೆ ಓನ್ಲಿ ಕೇವಲ ರೋಡ್ ಆಗ್ಬಿಟ್ಟಿದೆ ಚರಂಡಿ ಆಗ್ಬಿಟ್ಟಿದ್ರಿಂದ ಎಲ್ಲ ಸಮಸ್ಯೆ ಬಗೆಹರಿಸಂತಲ್ಲ ಜನಗಳ ಜೀವನನು ಅದೇ ರೀತಿ ಬಗೆಹರಿಸಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಭಾಳ ಒಂದು ಕಾರ್ಯಕ್ರಮಗಳಿದ್ದಾವೆ ಮನೆಗಳಿಗೆ ಸಿಗಬೇಕಾದಂಥ ಲೋನ್ ಅಮೌಂಟು ಸಬ್ಸಿಡಿ ಅಮೌಂಟು ಇದೆಲ್ಲ ದೊರಕೊಡ್ದಿಬಿಟ್ಟು ನನ್ನ ಅನಿಸಿಕೆ ಇದೆ ಕೊಡ್ತೀನಿ ಅಂದ್ಬಿಟ್ಟು ಸರ್ ನೀವು ಗೆದ್ದನಂತ ನಿಮ್ಮ ವಾರ್ಡ್ನಲ್ಲಿ ಮೂಲ ಸಮಸ್ಯೆಗಳಿಗೆ ಯಾವ ಸಮಸ್ಯೆಗಳಿಗೆ ಆದ್ಯತೆಯನ್ನು ಕೊಡ್ತೀರಾ ಸರ್ ಗೆದ್ದ ನಂತರ ಯಾವ ಸಮಸ್ಯೆಗೆ ನೀವು ಮೊದಲು ಆದ್ಯತೆ ಕೊಡ್ತೀರಾ ನಮ್ಮ ಏರಿಯಾದಲ್ಲಿ ಒಂದು ಏರಿಯಾ ಒಂದು ಸಣ್ಣ ಒಂದು ತೋಟದ ಮನೆ ಅಂತ ಇದೆ ಅದರಲ್ಲಿ ಅದರಲ್ಲಿ ಒಂದು ರಸ್ತೆ ಇದೆ ಒಂದು ಆ ರಸ್ತೆಗೆ ಚರಂಡಿ ಇಲ್ಲ ನಾನು ಫಸ್ಟ್ ಬೆಳಗ್ಗೆ ಒಂದು ಸರಿ ಹೋಗಿ ಕಾಲಿಟ್ಟಿದ ತಕ್ಷಣ ಅಲ್ಲಿ ನೋಡಿದೆ ಆ ರಸ್ತೆ ಮೇಲೇನೆ ರಸ್ತೆನೇ ಚರಂಡಿ ಆಗ್ಬಿಟ್ಟಿದೆ ಅದು ಮನೆಗಳ ಅಕ್ಕಪಕ್ಕ ಇದ್ದಾವೆ ಪೂರ್ತಿ ನೀರು ರಸ್ತೆ ಮೇಲೆ ಹರಿದು ಬರ್ತಾ ಇದೆ ರಸ್ತೆ ಮೇಲೆ ನೀರು ಹರಿದು ಬರ್ತಾ ಇದೆ ಏನು ವೇಸ್ಟ್ ವಾಟರ್ ಇದು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಏನು ಬಾಂಬೆಯಲ್ಲಿ ನಾನು ನೋಡಿದ್ದೆ ನಾನು ಭಾಳಷ್ಟು ಲೋಕ ಎಲ್ಲ ಭಾಳಷ್ಟು ಜಾಗಗಳು ತಿರುಗಿದ್ದೀನಿ ನಾನು ಎಲ್ಲ ಕಡೆ ಹಿಂಗೆ ಹೇಗಿದೆ ಅಲ್ಲಿ ರಸ್ತೆಯಲ್ಲಿ ಚರಂಡಿ ಇಲ್ಲ ಅಂತಂದರೆ ಅಲ್ಲಿ ರಸ್ತೆಯಿಂದ ಒಳಗೇನೆ ಸಿಂಕ್ ಮಾಡಿ ಚರಂಡಿ ಮಾಡಿದ್ದಾರೆ ಅದೊಂದು ಹೊಸ ಪ್ರಯೋಗ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಅನಿಸ್ತಲ್ಲ ನೋಡಿ ನಾನು ನಾನೇನು ಚುನಾವಣೆಯಲ್ಲಿ
ಗೆದ್ದ ನಂತರ ಮೊದಲನೇ ಆದ್ಯತೆನೇ ನಂದು ಆ ರಸ್ತೆಯಲ್ಲಿರೋ ಬಾಂಬೆ ಸ್ಟೈಲ್ ಅಲ್ಲಿ ಚರಂಡಿ ಮಾಡಬೇಕಂತ ನನ್ನೊಂದು ಅಂಚಿಕೆ ಇದೆ. ಮತ್ತೆ ನನ್ನ ಮನೆ ಹಿಂದೆ ಕನ್ಸಲ್ಟೆನ್ಸಿ ರೋಡ್ ಮಾಡಿ ಅಂದ್ಬಿಟ್ಟು ಒಂದು 20 ವರ್ಷದ 17 ವರ್ಷದಿಂದನು ಹೇಳ್ತಾನೆ ಇದ್ದಾರೆ. ನನ್ನ ರೋಡ್ ನನ್ನ ಮನೆ ಹಿಂದೆನೇ ಕನ್ಸಲ್ಟೆನ್ಸಿ ರೋಡ್ ಕೆಲಸ ಆಗಿಲ್ಲ. ಅದೊಂದು ನನ್ನ ಮನೆ ಅಂತ ಹೇಳ್ತಿಲ್ಲ ನಾನು, ಬಟ್ ಅದು ಒಂದು ಕಾರ್ಯಕ್ರಮ ಇದೆ. ತನ್ನ ಮನೆಗೆ ಮನೆಗೋಸ್ಕರ ಮಾಡ್ಕೊಂಡ ಬೇರೆಯವರು ಮಾಡೋದು ಬಹಳ ಇಂಪಾರ್ಟೆನ್ಸ್ ಇದೆ ಅಂತ. ಸರಿ, ಕೊನೆ ಪ್ರಶ್ನೆ, ನಿಮ್ಮ ವಾರ್ಡಿನ ಮತದಾರರಿಗೆ ಮತ್ತು ನಮ್ಮ ಸುಮ್ಮ ಭದ್ರಾವತಿ ನಗರ ಜನರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನನ್ನ ಮತದಾರ ದೇವರುಗಳಿಗೆ ನಾನು ವಿನಂತಿಸಿರೋದು ಏನಂದ್ರೆ, ಒಂದು ಸಾರಿ ನನ್ನನ್ನು ಆಯ್ಕೆ ಮಾಡಿ, ಒಂದು ಸಾರಿ ನನ್ನನ್ನು ಗೆಲ್ಲಿಸಿಕೊಡಿ. ನಾನು ಬದಲಾವಣೆ, ನೀವು ತಾವು ಬದಲಾವಣೆ ಬಯಸಿದಂತ ನಾನು ಸೂಕ್ತ ಒಬ್ಬ ಕ್ಯಾಂಡಿಡೇಟು. ಹೊಸ ತಳಿ ಹೊಸ ನೀರು ಹಳೆಯದನ್ನ ತೆಗೀತದೆ. ಹೊಸ ಬಂದಾಗ ಹೊಸದಾಗಿ ಪೈರು ಹೊಸದಾಗಿ ನೆಲದಲ್ಲಿ ಚೆನ್ನಾಗಿ ಬರ್ತದೆ. ಈ ನಾನು ವರ್ಡ್ಸ್ ನಾನು ಹೇಳ್ತೀನಿ ಅಂದ್ರೆ, ಪೀಪಲ್ ವಾಂಟ್ ಡಿಫ್ರೆಂಟ್. ಇವಾಗ ಇರೋದು ಕ್ಯಾಂಡಿಡೇಟ್ ಅಲ್ಲಿ ಇರೋದೆ ಇದೆ, ಪೀಪಲ್ ವಾಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಟು ಡೂ ಡಿಫ್ರೆಂಟ್ ಥಿಂಗ್ಸ್ ವಿ ಹ್ಯಾವ್ ಟು ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ಇದು ಜಸ್ಟ್ ಎ ಕೌನ್ಸಿಲ್ ವೇ, ಕೌನ್ಸಿಲ್ ಏನು ತಿಳಿದಾರೆ, ಕೌನ್ಸಿಲರ್ ಹ್ಯಾವ್ ಟು ಡೂ ಸಮ್ ಸಾರ್ಟ್ ಆಫ್ ವರ್ಕ್ಸ್ ಲೈಕ್ ಯು ಹ್ಯಾವ್ ಟು ಡೂ ಡ್ರೈನೇಜ್, ಯು ಹ್ಯಾವ್ ಟು ಚೆಕ್ ದ ಎಲೆಕ್ಟ್ರಿಕಲ್ ಲೈನ್ಸ್. ಐ ವಾಂಟ್ ಟು ಪ್ರೂವ್ ದ್ಯಾಟ್. ನಾನು ಪ್ರೂವ್ ಮಾಡ್ತಿರೋದು ಏನಂತಂದ್ರೆ, ಈ ಇದೆಲ್ಲ ಬಿಯಾಂಡ್ ದಿಸ್ ಎಲೆಕ್ಟ್ರಿಕಲ್ ಲೈನ್, ಬಿಯಾಂಡ್ ದಿಸ್ ಡ್ರೈನೇಜಸ್, ಐ ವಾಂಟ್ ಟು ಮೇಕ್ ಚೇಂಜಸ್ ಟು ದಿಸ್ ವಾರ್ಡ್. ಐ ವಾಂಟ್ ಟು ರಿಯಲಿ ಮೇಕ್ ಚೇಂಜಸ್ ಬಿಕಾಸ್ ಐ ಹ್ಯಾಡ್ ಸೀನ್ ದುಬೈ, ಐ ಹ್ಯಾಡ್ ಸೀನ್ ಸ್ಪೇನ್, ಐ ಹ್ಯಾಡ್ ಸೀನ್ ಇಟಲಿ, ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾಡ್ ಸೀನ್. ಐ ಲರ್ನ್ ಫ್ರಮ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದೇರ್. ಈಗಿರೋದ್ರಿಂದ ನಾನು ಒಂದು ನನ್ನ ಸತ್ಯವಾದಂಥ ಮನಸ್ಸಿನ ನಾನು ಹೇಳ್ತಿರೋದು ಏನಂದರೆ, ನನ್ನ ಆದಿತ್ಯದಲ್ಲಿ ನಾನು ಡಿಫ್ರೆಂಟ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸಿರ್ ಓನ್ಲಿ ಕೌನ್ಸಿಲರ್ ಇಸ್ ನಾಟ್ ಅ ಫಿಕ್ಸ್ಡ್ ಅಸೆಟ್ ಫಾರ್ ಡೂಯಿಂಗ್ ಎಲೆಕ್ಟ್ರಿಕಲ್ ವರ್ಕ್ಸ್ ಆರ್ ಡ್ರೈನೇಜಸ್ ವರ್ಕ್ಸ್. ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್. ಸೊ ಐ ಆಮ್ ದ ರೈಟ್ ಕ್ಯಾಂಡಿಡೇಟ್, ನಾನು ಸೂಕ್ತವಾದಂಥ ಕ್ಯಾಂಡಿಡೇಟ್ ಆಗಿದ್ದೀನಿ ಅಂತ ನನಗೆ ಅನಿಸಿದೆ. ಒಂದು ಸಾರಿ ನನಗೆ ಅನುಮತಿ ಮಾಡಿಕೊಡಿ, ನಾನು ಚೇಂಜಸ್ ತರ್ತೀನಿ 100% ಚೇಂಜಸ್ ತರ್ತೀನಿ. ಇದು ಲೆವೆಲ್ಲು ನಗರಸಭೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇನ್ನೂ ತನಕ ಗ್ರಾಮ ಪಂಚಾಯತಿ ಎಲೆಕ್ಷನ್ ಥರನೇ ಕೌನ್ಸಿಲ್ ಮಾಡ್ತಾರೆ. ಇನ್ನೂ ತನಕ ಕೌನ್ಸಿಲ್ ಗ್ರಾಮ ಪಂಚಾಯತಿ ಥರನೇ ಕೌನ್ಸಿಲರ್ ಆ್ಯಕ್ಟ್ ಮಾಡ್ತಾನೆ. ಇದು ಗ್ರಾಮ ಪಂಚಾಯತಿ ಎಲ್ಲ, ದಿಸ್ ಇಸ್ ನಗರಸಭೆ ಒಂದು ಬಾಡಿ, ಆ್ಯಂಡ್ ಬಾಡಿ ಫ್ರಮ್ ನಗರಸಭೆ ಬಾಡಿ ಯು ಕ್ಯಾನ್ ಗೋ ಟು ಡೈರೆಕ್ಟ್ಲಿ LH ಅಲ್ವಾ, ಲೋಕಸಭೆಯಲ್ಲಿ LH ಲೆಜಿಸ್ಲೇಟಿವ್ ಹೌಸ್, ಲೆಜಿಸ್ಲೇಟಿವ್ ಹೌಸ್ ಅಸೆಂಬ್ಲಿ ಕೌನ್ಸಿಲಿಂದ ಡೈರೆಕ್ಟ್ ಅಸೆಂಬ್ಲಿ ಹೋಗ್ಬೋದು. ಅಸೆಂಬ್ಲಿಗಿಂತ ಕೌನ್ಸಿಲ್ ಇಸ್ ಅ ಸೆಕೆಂಡ್ ಪಾರ್ಟ್ ಆಫ್ ಅಸೆಂಬ್ಲಿ. ಸೊ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಚೇಂಜಸ್ ಹಿಯರ್. ನಾನು ಅದನ್ನು ಹೇಳ್ತಾ ತಮಗೆಲ್ಲ ಇದು ಚೇಂಜಸ್ ತರ್ಬೋದು ಅಂತ ನಾನು ಅನಿಸಿದ್ದೀನಿ. ಒಂದ್ಸರಿ ಚೇಂಜಸ್ ತನ್ನಿ, 100% ನಾನು ನಿಮ್ಮ ಚೇಂಜಸ್ಗೆ ನಾನು ಬೆಂಬಲಿಸ್ತೀನಿ. ನಿಮ್ಮನ್ನು ಸೂಕ್ತವಾದಂಥ ನಾನು ಬದಲಾವಣೆಗೋಸ್ಕರ ನನ್ನನ್ನು ತಾವು ನನ್ನ ಹಸ್ತದ ಗುರುತಿಗೆ ತಮ್ಮ ಮತವನ್ನು ನೀಡಿ ಜಯ ಗೆಲ್ಸಿ ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಸ್ತೇನೆ. ಸರಿ, ನಮ್ಮ ಜೊತೆ ಚರ್ಚಿಸಲು ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ, ನಮಸ್ತೆ. ನಮ್ಮ ಭದ್ರಾವತಿ ಮುನ್ಸಿಪಲ್ ಕೌನ್ಸಿಲರಿಗೆ 18ನೇ ವಾರ್ಡಿನ ಹೈದರ್ ಯೂಸುಫ್ ಅಂತ ಹೆಸರು ಜೊತೆ ಒಳ್ಳೆ ಕ್ವಾಲಿಫೈಡ್ ಪರ್ಸನ್ ನಮ್ಮ BK ಸಂಗಮೇಶ್ವರ್ ಜಿ ಅವರು ಅಭಿವೃದ್ಧಿಯಾಗಿ ಮಾಡಿದ್ದಾರೆ. ತಮ್ಮ ಎಲ್ಲ ಕ್ಷೇತ್ರ ವಾರ್ಡ್ನಲ್ಲಿ ಅವರಿಗೆ ಗೆಲ್ಲಿಸಿಕೊಡಬೇಕು ವಿನಂತಿಸುತ್ತೇನೆ. ನಾನು ಅಖಿಲ್ ಅಹಮದ್, ಉಪಾಧ್ಯಕ್ಷರ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಗೆ ಏನು ಕೆಲಸ ಬರಲಿ, ಈ ವಾರ್ಡ್ ಬಗ್ಗೆ 18 ವಾರ್ಡ್ ಬಗ್ಗೆ ನಮ್ಮ ಹೈದರವರು ಮಾಡಿಕೊಡ್ತಾರೆ, ಒಳ್ಳೆ ವೋಟ್ ಗೆಲ್ಲಿಸಬೇಕು ಅಂತ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫ್ಲಾಶ್ ಆಫ್ ಮಾಡಿ ಸರ್. ನಿಮ್ಮ ಹೆಸರು? ಮೊಹಮ್ಮದ್ ರಫಿ. ನಿಮ್ಮ ವಾರ್ಡಲ್ಲಿ ನೀವು ಯಾರಿಗೆ ಮತ ಹಾಕ್ಬೇಕಂತ ಅನ್ಸಿದ್ಯಾ? ಯೂಸುಫರ್ಗೆ ಅದ್ರೆ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಮ್ಮ ಮತ ಹಾಕಿ ಬೇರೆ ಅವರಿಗೆ ಮತ ಹಾಕ್ಬೇಕಂತ. ಒಳ್ಳೆ ವ್ಯಕ್ತಿ, ಟೈಮಿಗೆ ಬರ್ತಾರೆ, ಬಡವರಿಗೆ ಸ್ಪಂದಿಸ್ತಾರೆ ಅಂತೇಳಿ, ಒಳ್ಳೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡಿಕೊಡ್ತಾರೆ ಅನ್ನೋ ಒಂದು ಇದರಿಂದ ಮಾಡ್ತಾರೆ. ಧನ್ಯವಾದಗಳು ಸರ್. ಮೊಹಮ್ಮದ್ ಫಾಜಿಲ್,
ನಿಮ್ಮ ಈ ವಾರ್ಡ್ ನಲ್ಲಿ ನೀವು ಯಾರಿಗೆ ಬೆಂಬಲ ಕೊಡ್ತೀನಿ ಅಂತ ಅಂತಿದ್ದೀರಾ? ಈಗ ನಾವು ಕಾಂಗ್ರೆಸ್ ಇಂದ ಇವರು ಹೈದರಲ್ಲಿ ಅಂತ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಮಾಡ್ಬೇಕಂತ ಇದ್ವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಇದರಿಂದ ಎಲ್ಲರಿಗೂ ಮಾಡ್ಕೊಡ್ತೀನಿ ಅಂತ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಒಳ್ಳೆ ಕ್ಯಾಂಡಿಡೇಟ್ ಅವರು. ಅವ್ರು ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟು ಕೆಲಸ ಮಾಡ್ಕೊಡ್ತಿದ್ದಾರೆ ಜನಕ್ಕೆ, ದೇವಸ್ಥಾನಗೆಲ್ಲ ಇದು ಮಾಡಿದ್ದಾರೆ, ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಮಾಡ್ಕೊಡ್ತಾರೆ ಸರ್. ಸರಿ ಸರ್, ಧನ್ಯವಾದಗಳು ಸರ್. ನಾನು ಶಮಿಂಬನು ಅಂತ ಹೇಳಿ, ಐಎನ್ಟಿಸಿ ಉಪಾಧ್ಯಕ್ಷರು, ಶಿವಮೊಗ್ಗ ಮಾಜಿ ಮುನ್ಸಿಪಲ್ ಕೌನ್ಸಿಲರ್. ನಿಮ್ಮ ಈ ವಾರ್ಡ್ ನಲ್ಲಿ ನಮ್ಮ ಅಭ್ಯರ್ಥಿ ಯೂಸಫ್ ಅವ್ರ ಬಗ್ಗೆ ಏನು? ಅವರಿಗೆ ಒಳ್ಳೆ ಪರಿಚಯ ಇದೆ ಅಂದ್ರೆ, ನಮ್ ರಿಲೇಶನ್, ನಮ್ ದೊಡ್ಡಮ್ಮನ ಮಗ ಇವರು. ಮೊದಲೇ ಎಲ್ಲ ಇವರು ಬಡವರಿಗೆ ಸಹಕರಿಸಿದ್ದಾರೆ, ತುಂಬಾ ಸ್ಪಂದಿಸಿದ್ದಾರೆ, ಕಷ್ಟ ಸುಖದಲ್ಲಿ ಇದ್ದಾರೆ. ಹಾಗಾಗಿ ಇವರು ಹಾಗೆ ಒಂದು ಏನು ಆಸೆ ಇಲ್ಲದೆ ಅಧಿಕಾರಕ್ಕೆ ಜನಪರ ಕೆಲಸ ಮಾಡ್ತಾರಲ್ಲ, ಜನದಲ್ಲಿ ಇವರು ಗೌರ್ಮೆಂಟ್ ಬೆನಿಫಿಟ್ ತರಕ್ಕೆ ಇವ್ರ ಕೈಯಿಂದ ಎಷ್ಟು ಹಾಕಿ ಮಾಡ್ತಾರೆ. ಹಾಗಾಗಿ ಗೌರ್ಮೆಂಟ್ ಇಂದ ಸಬ್ಸಿಡಿಗಳು ತರಬೇಕು, ಬೆನಿಫಿಟ್ ತರಬೇಕು ಬಡವರಿಗೆ ಅಂತ ಹೇಳಿ ಇವ್ರಿಗೊಂದು ತುಂಬಾ ಅಭಿಮಾನ ಆಸೆ ಇತ್ತು. ಹಾಗಾಗಿ ಕಾಂಗ್ರೆಸ್ನವರು ನೋಡ್ಬಿಟ್ಟು ಒಳ್ಳೆ ವ್ಯಕ್ತಿ, ಧೈರ್ಯವಂತ, ಆಮೇಲೆ ಜನಕ್ಕೆ ಸ್ಪಂದಿಸ್ತಾರೆ, ಕಷ್ಟ ಸುಖದಲ್ಲಿ ಇರ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಇಂದಾನೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಇವ್ರಿಗೆ ಬೆಂಬಲ ಕೊಟ್ಟು ಇವರಿಗೆ ಗೆಲ್ಲಿಸಲೇಬೇಕು 18ನೇ ವಾರ್ಡಿಂದ ಅಂತ ಹೇಳಿ ನಾನು ಕೂಡ ಬಂದಿದ್ದೀನಿ ಜೊತೆಯಲ್ಲಿ. ಅವರಿಗೆ ಜಯ ಆಗಲಿ, ಜಯಶಾಲಿ ಆಗಿ ಅವರು ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಾ ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಗೌರವಪುರ ಹೋಗ್ತಾ ಇದ್ದೀನಿ, ಬಸಾಪುರ ಹೋಗ್ತಾ ಇದ್ದೀನಿ, ಆಮೇಲೆ ಇದು ಮಾರುತಿ ನಗರ ಆ ಕಡೆ ಎಲ್ಲ ಹೋದಾಗ ಚೆನ್ನಾಗಿದೆ ಬೆಂಬಲ ಅಂದ್ರೆ ಇದ್ದೇ ಇರುತ್ತೆ. ಕೆಲವರು ಎಲ್ಲರೂ ಒಳ್ಳೆಯವರು, ಎಲ್ಲರೂ ನಮ್ಮವರು ಅಂತ ಅಂದ್ಬಿಟ್ರೆ ನಾವು ದೇವ್ರಾಗ್ಬಿಡ್ತೀವಿ. ಅವ್ರ ಓಟು ಅವ್ರ ಹಕ್ಕು, ಆದ್ರೆ ಮನುಷ್ಯನಿಗೆ ನೋಡಿ ಅವರು ಓಟ್ ಕೊಡ್ಬೇಕಾಗತ್ತೆ. ಈ ಸಲ ಒಳ್ಳೆ ತೀರ್ಮಾನ ತಗೋಬೇಕಾಗತ್ತೆ. ದೇವ್ರು ಅವರಿಗೆ ಒಳ್ಳೆ ವ್ಯಕ್ತಿ ಕೊಟ್ಟಿದ್ದಾನೆ, ಅವರಿಗೆ ಗೆಲ್ಸಿ ಇವರು ಅವ್ರ ಕವಿಯಿಂದ ಸೇವೆ ಮಾಡಿಸ್ಕೊಳಕ್ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವ್ರು. ಆ ಜನರಿಗೆ ಎಲ್ಲ ಒಂದು ತೀರ್ಮಾನ ತಗೊಳ್ಳಿ, ಒನ್ ಫೌಂಡೇಶನ್ ಬಂದು ಅವರಿಗೆ ಜಯಗೊಳಿಸ್ಲಿ ಅಂತ ಹೇಳಿ ಅವರಲ್ಲೂ ನಾನು ವಿನಂತಿಸ್ಕೊಳ್ತೀನಿ. ಸರಿ, ಧನ್ಯವಾದಗಳು ಮೇಡಮ್. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮುನಿಯಮ್ಮ ಅಂತ. ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಯೂಸುಫ್ ಅವ್ರ ಬಗ್ಗೆ ಏನು? ಒಳ್ಳೆ ಅಭಿಪ್ರಾಯ ಐತೆ, ಅಲ್ಲ ಒಳ್ಳೆ ಕೆಲಸ ಮಾಡ್ಕೊಡ್ತಾರ ಅನ್ನೋದು ಅಭಿಪ್ರಾಯ ಐತೆ, ಮಾಡ್ಕೊಡ್ತಾರ ಅನ್ನೋದು ನಂಬಿಕೆ ಐತೆ. ಮಾಡಿದ್ದಾರೆ, ನೆಲ್ಲಿ ಹಾಕೊಟ್ಟಿದ್ದಾರೆ, ಸರಂಡಿ ಮಾಡ್ಕೊಡ್ತೀರಿ ಅಂತ ಹೇಳಿದ್ದಾರೆ, ರೋಡ್ ಹಾಕೊಡ್ತೀರಿ ಅಂತ ಹೇಳಿದ್ದಾರೆ, ಆದ್ರೆ ಹಾಕ್ ಕೊಡ್ತಾರ ಅನ್ನೋದು ನಂಬಿಕೆ ಇದೆ. ಹಾ, ಬೆಂಬಲ ಇದೆ, ಮಾಡ್ಕೊಡ್ತಾರೆ. ಸರಿ, ಧನ್ಯವಾದಗಳು. ಹಾ, ಧನ್ಯವಾದ.